I often find myself in a situation where I'm not happy with myself. I compare my abilities, achievements, and even my appearance with that of others. And I think that's one reason for my low self-esteem. How do you think I can build up on my self-esteem and get rid of the self-hatred that I have? ಈ ಆತ್ಮಪ್ರತಿಷ್ಠೆ, ಆತ್ಮವಿಶ್ವಾಸ ಇವೆಲ್ಲ ತ್ರಿದೃಷ್ಟವಶಾತ್ ಜಗತ್ತಲ್ಲಿ ತುಂಬಾ ಮಾರಾಟ ಆಗುತ್ತಿದೆ. ವೈ ಡು ಯು ನೀಡ್ ಎಸ್ಟೀಮ್? ನಿಮಗೆ ಪ್ರತಿಷ್ಠೆ ಯಾಕೆ ಬೇಕು? ಯಾಕಂದ್ರೆ ನೀವು ಯಾವಾಗಲೂ ಇನ್ನೊಬ್ಬರಿಗಿಂತ ಸ್ವಲ್ಪ ಮೇಲಿರೋಕೆ ಬಯಸ್ತೀರಿ. ದುರದೃಷ್ಟವಶಾತ್ ನಮ್ಮ ಶಿಕ್ಷಣ ವ್ಯವಸ್ಥೆಯನ್ನ ಹೀಗೆ ಮಾಡಲಾಗಿದೆ. ಶಿಶುವಿಹಾರದಿಂದ ಹಿಡಿದು ಫಸ್ಟ್ ಇಯರು, ಸೆಕೆಂಡ್ ಇಯರು, ಥರ್ಡ್ ಇಯರು, ನಿಮಗೆ ಫಸ್ಟ್ ಬರಬೇಕು. ನಿಮಗೆ ಸಂತೋಷ ಆಗೋದು ಉಳಿದವರು ನಿಮಗಿಂತ ಕೆಟ್ಟ ಸ್ಥಿತಿಯಲ್ಲಿ ಇದ್ದಾಗ ಮಾತ್ರ. ಅದ್ಯಾವ ರೀತಿ ಜೀವನ? ನಮ್ಮ ಜೀವನನ ಈ ರೀತಿ ಯಾಕೆ ರೂಪಿಸ್ಕೊಳ್ತಿದ್ದೀವಿ? ಎಲ್ಲರೂ ಕೆಟ್ಟ ಸ್ಥಿತಿಯಲ್ಲಿದ್ದರೆ ನಾನು ಖುಷಿಯಾಗಿರ್ತೀನಿ ಅಂತ. ನನ್ನ ಪ್ರಕಾರ ಇದು ರೋಗ. ಹಲೋ, ಇದು ಸಂತೋಷನ ರೋಗನ ಹೇಳಿ. ನೀವೆಲ್ಲರೂ ಕೆಟ್ಟ ಸ್ಥಿತಿಯಲ್ಲಿದ್ರೆ ನನಗೆ ಅದ್ಭುತ ಅನಿಸುತ್ತೆ, ಯಾಕಂದ್ರೆ ನಾನೀಗ ನಂಬರ್ ಒನ್. ಇಲ್ಲ, ಇದು ಹೋಗ್ಬೇಕು. ದುರದೃಷ್ಟವಶಾತ್ ಚಿಕ್ಕ ವಯಸ್ಸಿನಿಂದ ಮಗುವಿನ ಮನಸ್ಸಲ್ಲಿ ನೀನು ಉಳಿದವರಿಗಿಂತ ಮೇಲಿರಬೇಕು ಅನ್ನೋದನ್ನು ತುಂಬಲಾಗುತ್ತೆ. ಕಲ್ಪನೆ ಮಾಡಿಕೊಂಡು ನೋಡಿ, ಬೇರೆ ಜೀವಿಗಳಿಗೆ, ಗಿಡಮರಗಳಿಗೆ, ಪ್ರಾಣಿಗಳಿಗೆ ಹೀಗಾಯ್ತು ಅಂದ್ಕೊಳ್ಳಿ. ಇರುವೆ ಆನೆ ಥರ ಆಗಬೇಕು ಅಂದ್ಕೊಂಡ್ರೆ ಅದೊಂದು ಕೆಟ್ಟ ಇರುವೆಯಾನೆ ಆಗತ್ತೆ ಅಲ್ವಾ? ಮಾವಿನ ಮರ ತೆಂಗಿನ ಮರದ ತರಹ ಆಗಬೇಕು ಅಂದ್ಕೊಂಡ್ರೆ ಅದೊಂದು ಕೆಟ್ಟ ಮಾವಿನ ಮರ ಆಗುತ್ತೆ. ಯಾಕಂದ್ರೆ ಒಂದರಂಬೆ ಹೀಗಿದ್ರೆ ಇದರಿಂದ ಮಾವಿನ ಹಣ್ಣು ಬರಲ್ಲ. ಮಾವಿನ ಮರ ಇರೋದು ಹೀಗೆ, ತೆಂಗಿನ ಮರ ಇರೋದು ಹಾಗೆ, ಅದು ಹೀಗೆ ಇರಬೇಕು. ನಿಮಗೆ ಈ ಎಲ್ಲ ಗೊಂದಲ ಆಗ್ತಿರೋದು ಏಕಂದ್ರೆ ಜನರು ನಿಮ್ಮ ತಲೆಗೆ ಏನೇನೆಲ್ಲ ತುಂಬಿದ್ದಾರೆ. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದು, ಯಾವುದು ಮೇಲು, ಯಾವುದು ಕೀಳು, ಯಾವುದು ಮೇಲೆ, ಯಾವುದು ಕೆಳಗೆ ಅಂತೆಲ್ಲ. ಇದರಿಂದಾಗಿ ನೀವು ಜೀವನದ ಎಲ್ಲ ಅಂಶಗಳಿಗೆ ಯಾವತ್ತೂ ಗಮನ ಕೊಟ್ಟಿಲ್ಲ. ಅಂದರೆ ಬಹುಶಃ ಹ್ಯುಮ್ಯಾನಿಟೀಸ್ನವರು, ವಕೀಲರು, ನಿಮ್ಮದು ಯಾವುದು? ಓ, ಅಕೌಂಟಿಂಗ್ ಜನ. ನೀವು ಯಾವತ್ತೂ ಗಮನ ಕೊಟ್ಟಿಲ್ಲ. ನಾನು ಎಲ್ಲ ರೀತಿಯ ಜೀವಿಗಳನ್ನು ಗಮನಿಸಿದ ಸಾಕಷ್ಟು ಸಮಯ ಕಳೆದಿದ್ದೀನಿ. ಇರುವೆ, ಮಿಡತೆ, ಹುಳುಗಳು ಎಲ್ಲಾನು ನೀವು ಗಮನಿಸಿದರೆ, ಉದಾಹರಣೆಗೆ ಒಂದು ಇರುವೆ, ಅಥವಾ ಇರುವೆಗಿಂತ ಸ್ವಲ್ಪ ದೊಡ್ಡದಾಗಿರೋದನ್ನು ತಗೊಳ್ಳೋಣ, ಮಿಡತೆ. ಅದನ್ನು ನೋಡೋದು ಸುಲಭ. ನೀವು ಅದನ್ನು ಸೂಕ್ಷ್ಮವಾಗಿ ನೋಡಿ. ಯಾರು ಈ ಮಿಡತೆಯನ್ನು ಸೃಷ್ಟಿಸಿದ್ರೋ ಅವನು ಆ ಮಿಡತೆಗೆ ಕೊಟ್ಟಿರೋ ಗಮನ ನಮಗೆ ಕೊಟ್ಟಿರೋ ಅಷ್ಟೇ ಇದೆ. ದಯವಿಟ್ಟು ಗಮನಿಸಿ ನೋಡಿ, ಸೃಷ್ಟಿಯ ಮೂಲ ಇರುವೆ ಮತ್ತು ನಿಮಗೆ ಅಷ್ಟೇ ಮಟ್ಟದ ಗಮನ ಕೊಟ್ಟಿರುವಾಗ ಇರುವೆ ಒಂದು ತುಚ್ಛ ಜೀವಿ ಮತ್ತು ಮನುಷ್ಯ ಶ್ರೇಷ್ಠ ಅಂತ ಯೋಚಿಸೋಕೆ ನೀವ್ಯಾರು? ನೀವ್ಯಾಕೆ ಆ ತೀರ್ಪಿಗೆ ಬರ್ತಿದ್ದೀರಿ? ಸೃಷ್ಟಿ ಈ ತೀರ್ಪು ಮಾಡಿಲ್ಲ. ನೀವು ಜಗತ್ತಲ್ಲಿ ನಿಮಗೆ ಬೇಕಾದ್ದನ್ನೆಲ್ಲ ಮಾಡಿಕೊಂಡು ತಿರುಗುತ್ತಾ ಇರೋದ್ರಿಂದ ನೀವು ಶ್ರೇಷ್ಠ ಅಂತ ಅಂದುಕೊಂಡಿರಬಹುದು. ಆದರೆ ಅದು ನಿಜ ಅಲ್ಲ. ನಿಜವಾದ ವಿಷಯ ಏನಂದ್ರೆ, ಭೂಮಿಯಲ್ಲಿರೋ ಎಲ್ಲ ಹುಳುಗಳು ಇವತ್ತು ಸತ್ತು ಹೋದ್ರೆ 12 ರಿಂದ 18 ತಿಂಗಳುಗಳೊಳಗೆ ಭೂಮಿ ಮೇಲಿರೋ ಎಲ್ಲ ಜೀವರಾಶಿನೂ ನಶಿಸಿ ಹೋಗುತ್ತೆ, ನನ್ನ ನಿಮ್ಮನ್ನ ಸೇರಿಸಿ. ಒಂದು ವೇಳೆ ಎಲ್ಲ ಕೀಟಗಳು ಇವತ್ತು ಸತ್ತು ಹೋದ್ರೆ ಸುಮಾರು 2.5-4 ವರ್ಷಗಳಲ್ಲಿ ಎಲ್ಲ ಜೀವಿಗಳು ನಶಿಸಿ ಹೋಗುತ್ತವೆ. ಆದರೆ ಎಲ್ಲ ಮನುಷ್ಯರು ಸತ್ತು ಹೋದರೆ ಭೂಮಿ ಸಮೃದ್ಧವಾಗುತ್ತೆ. ಹೌದು, ನಾವು ಒಳ್ಳೆ ಗೊಬ್ಬರ ಆಗ್ತೀವಿ. ಮನುಷ್ಯರು ಹೊರಟು ಹೋದರೆ ಈ ಕಟ್ಟಡದ ಮಧ್ಯನೇ ಮರಗಳು ಬೆಳೆಯುತ್ತವೆ ಅಲ್ವಾ? ಹೌದೋ ಅಲ್ವೋ? ಎಲ್ಲದೂ ಸಮೃದ್ಧವಾಗುತ್ತೆ. ಹಾಗಿದ್ದ ಮೇಲೆ ನೀವು ಅತ್ಯಂತ ಮುಖ್ಯವಾದ ಜೀವಿ ಅಂತ ಯಾರು ಹೇಳಿದ್ದು? ಈ ಒಂದು ವಿಚಾರ, ವಿಶ್ವ ಮಾನವ ಕೇಂದ್ರಿತವಾದದ್ದು ಅನ್ನೋ ವಿಚಾರ ಮೂರ್ಖತನ.
ಈ ಬ್ರಹ್ಮಾಂಡದಲ್ಲಿ ಈ ಸೂರ್ಯಮಂಡಲ ಕೂಡ ಒಂದು ಸಣ್ಣ ಚುಕ್ಕೆ. ನಾಳೆ ಬೆಳಿಗ್ಗೆ ಇಡೀ ಸೂರ್ಯಮಂಡಲ ಆವಿಯಾಗಿ ಹೋದರೆ ಯಾರೂ ಗಮನಿಸೋಲ್ಲ. ಅಷ್ಟು ಚಿಕ್ಕದಾಗಿದೆ ಅದು. ಆ ಸಣ್ಣ ಚುಕ್ಕೆಯಲ್ಲಿ ಭೂಮಿ ಇನ್ನೂ ಸೂಕ್ಷ್ಮ ಚುಕ್ಕೆ. ಆ ಸೂಕ್ಷ್ಮ ಚುಕ್ಕೆಯಲ್ಲಿ ಬೆಂಗಳೂರು ಸೂಕ್ಷ್ಮಾತಿ ಸೂಕ್ಷ್ಮ ಚುಕ್ಕೆ. ಅದರಲ್ಲಿ ನೀವು ಆತ್ಮಪ್ರತಿಷ್ಠೆ ಇರೋ ದೊಡ್ಡ ವ್ಯಕ್ತಿ. ಇದು ಸಣ್ಣ ಸಮಸ್ಯೆ ಅಲ್ಲ. ಜನ ಇದನ್ನು ನಿರ್ವಹಿಸದೆ ಇಡೀ ಜೀವನ ನರಳುತ್ತಾರೆ. ಮೂಲಭೂತವಾಗಿ ವಿಷಯ ಇಷ್ಟೇ. ನಿಮ್ಮನ್ನು ನೀವು ಯಾವ ಮಟ್ಟಕ್ಕೆ ತಂದಿದ್ದೀರಿ ಅಂದರೆ, ಬಹುತೇಕ ಜನರು ಹೀಗೆ ಇದ್ದಾರೆ, ನಿಮಗೆ ನಿಮ್ಮದೇ ಯೋಚನೆ ಮತ್ತು ಭಾವನೆಗಳನ್ನು ನಿರ್ವಹಿಸೋದಕ್ಕೆ ಆಗ್ತಿಲ್ಲ ಅಷ್ಟೇ. 50-60 ವರ್ಷದವರನ್ನು ಭೇಟಿ ಮಾಡಿ, ಅವರಿನ್ನೂ ಯೋಚನೆ ಭಾವನೆಯನ್ನು ನಿರ್ವಹಿಸೋದನ್ನು ತಿಳ್ಕೊಂಡಿಲ್ಲ. ಇವೆಲ್ಲ ಪ್ರಾಥಮಿಕ ಅಂಶಗಳು. ನಿಮ್ಮ ಯೋಚನೆ ಭಾವನೆಯನ್ನು ಹೇಗೆ ಬಳಸೋದು ಅಂತ ಯಾವಾಗ ಕಲಿತೀರಿ? ನೀವು 20 ವರ್ಷದವರಾಗಿ ನಿಮಗಿನ್ನೂ ಬೆರಳುಗಳನ್ನು ಬಳಸೋದಕ್ಕೆ ಬರೋದಿಲ್ಲ ಅಂದರೆ ಜನ ನಿಮ್ಮನ್ನು ವಿಕಲಚೇತನರು ಅಂತಾರೆ ಅಲ್ವಾ? ನೀವು ಯಾವ ವಯಸ್ಸಿನವರಾಗಿದ್ದರೂ ನಿಮಗಿನ್ನೂ ಯೋಚನೆ ಭಾವನೆಗಳನ್ನು ಬಳಸೋದು ಗೊತ್ತಿಲ್ಲ ಅಂದರೆ ನೀವು ವಿಕಲಚೇತನರ? ಹಲೋ, ಹೌದು ಅಲ್ವೋ? ಹೌದು, ನಿಮ್ಮನ್ನು ನೀವು ವಿಕಲಾಂಗರಾಗಿಸಿದ್ದೀರಿ. ಯಾಕೆ ಹೀಗಾಗಿದೆ ಅಂದರೆ, ನೀವು ಸೃಷ್ಟಿಯಲ್ಲಿ ಅಸಹಜವಾದ ವಿಭಜನೆ ಮಾಡಿದ್ದೀರಿ. ಅದು ಮನುಷ್ಯನ ಮನಸ್ಸನ್ನು ಬಿಟ್ಟು ಬೇರೆಲ್ಲೂ ಇಲ್ಲ. ಹೌದು, ಮನುಷ್ಯನ ಮನಸ್ಸನ್ನು ಬಿಟ್ಟರೆ ಅದು ಬೇರೆಲ್ಲೂ ಇಲ್ಲ. ನೀವು ಚಿಕ್ಕ ಹುಡುಗಿ, ನಿಮ್ಮನ್ನು ಚಿಕ್ಕ ಹುಡುಗಿ ಅಂತ ಕರಿಬಹುದಾ? ನಿಮಗೆ ಅವಳು ಚಿಕ್ಕ ಹುಡುಗಿ ಅಲ್ಲ, ನನಗೆ ಅವಳು ಚಿಕ್ಕ ಹುಡುಗಿ. ನನ್ನ ಮಗಳು ಚಿಕ್ಕವಳಿದ್ದಾಗ ನನ್ನ ಜೊತೆ ಎಲ್ಲ ಕಡೆ ಪ್ರಯಾಣ ಮಾಡ್ತಾ ಬೆಳೆದ್ಲು. ಅವಳು 3.5 ತಿಂಗಳಿದ್ದಾಗಿನಿಂದ ನನ್ನ ಜೊತೆ ಒಬ್ಬಳೆ ಪ್ರಯಾಣ ಮಾಡ್ತಿದ್ಲು. ಅವಳನ್ನು ಕಾರಿನ ಸೀಟಿಗೆ ಸ್ಟ್ರಾಪ್ ಮಾಡಿ ದೇಶಾದ್ಯಂತ ತಿರುಗಾಡ್ತಿದ್ದೆ. ಅವಳು ಹೀಗೆ ಬೆಳೆದ್ಲು. ಪ್ರತಿದಿನ ನಾವು ಬೇರೆ ಬೇರೆ ಕುಟುಂಬದ ಜೊತೆ ಇರ್ತಿದ್ವಿ. ಜನರು ಒಳ್ಳೆಯವರು, ಆದರೆ ದೊಡ್ಡವರದ್ದೊಂದು ಸಮಸ್ಯೆ ಇದೆ. ಮಗುವನ್ನ ನೋಡಿದ ಕೂಡಲೇ ತಮ್ಮ ಜೀವನದಲ್ಲಿ ಕೆಲಸ ಮಾಡದೇ ಇರೋ ಏನನ್ನಾದರೂ ಕಲಿಸೋಕೆ ನೋಡ್ತಾರೆ. ಈ ಚಟ ಎಷ್ಟು ಪ್ರಬಲವಾಗಿದೆ ಅಂದರೆ, ಮಗುವನ್ನ ನೋಡಿದ ಕೂಡಲೇ ಅವರಿಗೆ ಕಲಿಸಬೇಕು ಅನಿಸುತ್ತೆ, ಏನಾದರೂ ಕಲಿಸಬೇಕು. ಹಾಗಾಗಿ ನಾನೊಂದು ನಿಯಮ ಹಾಕಿದ್ದೆ, ಅವಳ ಜೊತೆ ಎಷ್ಟು ಬೇಕಾದರೂ ಆಟ ಆಡಿ, ಮಾತಾಡಿ, ಆದರೆ ಯಾರೂ ಅವಳಿಗೆ ಏನನ್ನೂ ಕಲಿಸಬಾರ್ದು. ಸದ್ಗುರು ಅವಳು ಏನನ್ನೂ ಕಲಿಯಲ್ಲ, ABCD, ಕೊನೆ ಪಕ್ಷ 1-2-3 ಏನೂ ಬೇಡ ಅಂದೆ. ಆಮೇಲೆ ಅವಳಿಗೆ ತನ್ನ ಬೆರಳೇ ಲೆಕ್ಕ ಮಾಡೋಕ್ಕಾಗಲ್ಲ ಅಂದರು. ಪರವಾಗಿಲ್ಲ, ಬೆರಳುಗಳನ್ನು ಬಳಸೋಕ್ಕೆ ಗೊತ್ತಿದ್ದರೆ ಸಾಕು, ಲೆಕ್ಕ ಮಾಡೋಕೆ ಬರದೇ ಇದ್ರೆ ತೊಂದರೆ ಇಲ್ಲ. ತನಗೆ 1,00,000 ಬೆರಳುಗಳಿವೆ ಅಂದುಕೊಳ್ಳಿ, ನನಗೇನು ಸಮಸ್ಯೆ? ಅವರಿಗೆ ಮಗ್ಗಿ, ABCD, ಮೇರಿಗೊಂದು ಕುರಿಮರಿ ಇತ್ತು, ಎಲ್ಲ ಕಲಿಸಬೇಕು. ಮೇರಿ ಹತ್ರ ಕುರಿಮರಿ ಇತ್ತೋ ಇಲ್ವೋ ನನಗೆ ಬೇಕಾಗಿಲ್ಲ, ಅವಳಿಗೆ ಏನನ್ನು ಕಲಿಸಬಾರದು ಅಂದೆ. ಹಾಗಾಗಿ ಯಾರೂ ಏನೂ ಕಲಿಸಲಿಲ್ಲ. ಆಕೆ ಎಲ್ಲ ಗಮನಿಸ್ತಿದ್ಲು. ಕಲಿಸೋಕೆ ಏನೂ ಇಲ್ಲ ಅಂದಾಗ ನೀವು ಅವರನ್ನು ನಿಮ್ಮ ಸಮನಾಗಿ ನೋಡಬೇಕು. ಅವಳು ಬೆಳೆದು 2.5-3 ವರ್ಷ ಆದಾಗ ಸುಮಾರು 700-800 ಜನರ ಹೆಸರುಗಳನ್ನು ನೆನಪಿಟ್ಟುಕೊಂಡು ಮಾತಾಡ್ತಿದ್ಲು. ಎಲ್ಲ ದೊಡ್ಡವರು, ಅವರೆಲ್ಲ ತನ್ನ ಸ್ನೇಹಿತರು ಅಂದುಕೊಂಡಿದ್ಲು. ಯಾಕಂದರೆ ಎಲ್ಲರೂ ಅವಳ ಜೊತೆ ದೊಡ್ಡವಳ ಥರನೇ ಮಾತಾಡ್ತಿದ್ರು. ನಾನು ಅವಳನ್ನು ಶಾಲೆಗೆ ಕಳಿಸ್ತಿರಲಿಲ್ಲ, ಆದರೆ ನನ್ನ ಶೆಡ್ಯೂಲ್ ತುಂಬ ಬಿಗಿಯಾಗಿದ್ದರಿಂದ ಅವಳನ್ನು ಶಾಲೆಗೆ ಕಳಿಸಬೇಕಾಯಿತು. 12-13 ವರ್ಷದವಳಾದಾಗ ಒಂದಿನ ಮನೆಗೆ ಬಂದಳು. ಶಾಲೆಯಲ್ಲಿ ಏನೋ ಆಗಿ ಅವಳಿಗೆ ಡಿಸ್ಟರ್ಬ್ ಆಗಿತ್ತು. ಅವಳು ಬಂದು ನನ್ನ ಕೇಳಿದ್ಲು, ನೀವು ಎಲ್ರಿಗೂ ಏನೇನೆಲ್ಲ ಕಲಿಸ್ತೀರ, ನನಗೆ ಏನನ್ನೂ ಕಲಿಸಲಿಲ್ಲ. ನಾನಂದೆ, ಕೇಳದೇ ಇರೋರಿಗೆ ನಾನು ಕಲಿಸಲ್ಲ. ನೀನೀಗ ಕೇಳ್ತಿದೀಯ, ಕೂತ್ಕೋ. ನಿನಗೆ ಗೊತ್ತಿರಬೇಕಾದದ್ದು ಇಷ್ಟೇ, ಯಾರನ್ನೂ ಉನ್ನತವಾಗಿ ನೋಡಬೇಡ. ಅವಳು ನಿಮ್ಮನ್ನ ಅನ್ನೋ ತರಹ ನೋಡಿದ್ಲು. ನಾನು ಮುಖ್ಯವಾಗಿ ನನ್ನನ್ನು ಉನ್ನತವಾಗಿ ನೋಡಿದ ಕೂಡಲೇ ನೀನು ಅದನ್ನು ಸಂಪೂರ್ಣವಾಗಿ ಮಿಸ್ ಮಾಡ್ತೀಯ. ನಾನು ಹೇಗಿದ್ದೀನೋ ಹಾಗೆ ನೋಡಿದರೆ ಅದಕ್ಕೆ ತುಂಬ ಮೌಲ್ಯ ಇದೆ. ನನ್ನನ್ನು ಶ್ರೇಷ್ಠವಾಗಿ ನೋಡಿದರೆ ಏನು ಮಾಡ್ತೀಯ?
ಬಹುಶಃ ನನ್ನ ಫೋಟೋನ ಗೋಡೆಗೆ ಮೊಳೆ ಹೊಡಿತಿ. ಜಗತ್ತಲ್ಲಿ ಬೇರೆಲ್ಲರಿಗೂ ಮಾಡಿದ ಹಾಗೆ ನಾನು ಹೇಗಿದ್ದೀನೋ ಹಾಗೆ ನೋಡು. ಶ್ರೇಷ್ಠ ಅಂತ ನೋಡಬೇಡ, ಮತ್ತೆ ಯಾರನ್ನೂ ಕೀಳಾಗಿ ನೋಡಬೇಡ. ಅಷ್ಟೇ, ಯಾವುದನ್ನು ಉಚ್ಚವಾಗಿ ನೋಡಬೇಡ, ತುಚ್ಛವಾಗಿ ನೋಡಬೇಡ. ಎಲ್ಲದನ್ನೂ ಅದು ಹೇಗಿದೆಯೋ ಹಾಗೆ ನೋಡಿದರೆ ಎಲ್ಲವೂ ಬಹಳ ಮೌಲ್ಯಯುತವಾದದ್ದು. ಎಲ್ಲರಿಗೂ ಒಂದು ಸ್ಥಾನ ಇದೆ, ಮೌಲ್ಯ ಇದೆ ಅಲ್ವಾ? ಪ್ರತಿ ಜೀವಿಗೂ ಒಂದು ಸ್ಥಾನ ಇದೆ. ನಾವು ಅದನ್ನು ಅರ್ಥ ಮಾಡಿಕೊಳ್ಳದೇ ಇದ್ದಿದ್ದರಿಂದ ಜಗತ್ತಿನಲ್ಲಿ ಎಷ್ಟೊಂದನ್ನೆಲ್ಲ ಹಾಳು ಮಾಡಿದ್ದೀವಿ. ಇದು ಬೆಲೆ ಬಾಳೋದು ಇದಲ್ಲ ಅಂತ ಅಂದುಕೊಂಡಿದ್ದರಿಂದ ಬೆಲೆ ಇಲ್ಲದ್ದು ಯಾವುದೂ ಇಲ್ಲ. ಎಲ್ಲದಕ್ಕೂ ಅದರದ್ದೇ ಮೌಲ್ಯ ಇದೆ. ಬಹುಶಃ ನಿಮಗೆ ನೋಡೋಕ್ಕಾಗ್ತಿಲ್ಲ. ಜಗತ್ತು ನಿಮ್ಮ ಎದುರಾಳಿ ಅನ್ನೋ ಥರ ನಡ್ಕೋಬೇಡಿ. ಅದೊಂದು ಕೆಟ್ಟ ಸ್ಪರ್ಧೆ ಆಗತ್ತೆ. ನೀವು ಜಗತ್ತಲ್ಲಿ ನಂಬರ್ ಒನ್ ಆಗಬೇಕಂದ್ರೆ ಇದೊಂದು ಘೋರ ಸ್ಥಳವಾಗುತ್ತೆ. ಉಳಿದವರೆಲ್ಲ ಕೆಳಗೆ, ನೀವು ಮೇಲೆ, ಅಂದರೆ ಅದು ಒಳ್ಳೆ ಜಾಗನ? ಅದೊಂದು ರೋಗ ಪೀಡಿತ ಸ್ಥಳ. ಇನ್ನೊಬ್ಬರಿಗಿಂತ ಮುಂದಿರೋಕೆ ಬಯಸೋ ಈ ಮನೋಭಾವ ಹೋಗಬೇಕು. ತಮಾಷೆಗಾಗಿ ಆಟದಲ್ಲಿ ಸ್ಪರ್ಧಿಸೋದು ಬೇರೆ, ಜೀವನ ಸ್ಪರ್ಧೆ ಅಲ್ಲ. ಜೀವನ ಅನ್ನೋದು ರೇಸ್ ಅಲ್ಲ. ಅದು ರೇಸ್ ಆಗಿದ್ರೆ ನೀವು ಆದಷ್ಟು ಬೇಗ ಅಂತಿಮ ಗೆರೆ ತಲುಪಬೇಕು. ಜೀವನನ ರೇಸ್ ಅಂದುಕೊಂಡಿದ್ರೆ ಇವತ್ತೇ ನೀವು ಅಂತಿಮ ಗೆರೆ ಬಳಿ ಇರಬೇಕು. ಬೇಕಿದ್ರೆ ಹೇಗೆ ಅಂತ ಹೇಳ್ತೀನಿ. ಹೋಗ್ಬೇಕಾ ನಿಮಗೆ? ಇಲ್ಲ, ಇದು ರೇಸ್ ಅಲ್ಲ. ನಾವು ಮನುಷ್ಯರಾಗಿ ಬಂದಿರೋದು ಒಂದು ಅದ್ಭುತವಾದ ಸುಯೋಗ. ಇದರ ಅರ್ಥ ಏನಂದ್ರೆ ಜೀವನನ ಅನುಭವಿಸೋ ಸಾಮರ್ಥ್ಯ ಭೂಮಿಲಿರೋ ಬೇರೆಲ್ಲ ಜೀವಿಗಳಿಗಿಂತ ನಮ್ಮಲ್ಲಿ ಬಹಳ ಹೆಚ್ಚಿದೆ. ಅದೇ ಮನುಷ್ಯರಾಗಿರೋ ಮಹತ್ವ ಅಲ್ವಾ? ಜೀವನನ ನಾವು ಬಹಳ ವೈವಿಧ್ಯಮಯವಾಗಿ ಅನುಭವಿಸಬಹುದು. ಒಂದು ಇರುವೆ ಅಥವಾ ಮಿಡತೆ ಅಥವಾ ಇನ್ಯಾವುದಕ್ಕೂ ಹೋಲಿಸಿದರೆ ಇದು ನಮ್ಮ ಸುಯೋಗ. ಜೀವನನ ಅನುಭವಿಸುವ ಬದಲು ರೇಸ್ನಲ್ಲಿ ಗೆಲ್ಲೋಕೆ ಪ್ರಯತ್ನಿಸ್ತಿದ್ದೀವಿ. ಇಫ್ ಯು ವಿನ್ ದ ರೇಸ್ ಯು ಶುಡ್ ಬಿ ಇನ್ ದ ಕ್ರಿಮಿಟೋರಿಯಂ ಟುಡೇ. ರೇಸ್ನಲ್ಲಿ ಗೆದ್ದರೆ ಇವತ್ತೇ ನೀವು ಸ್ಮಶಾನದಲ್ಲಿರಬೇಕು. ನಿಮಗೆ ಆತ್ಮಪ್ರತಿಷ್ಠೆ ಬೇಕಿಲ್ಲ. ನಿಮಗೆ ಗೊತ್ತಿಲ್ಲದೆ ಇರಬಹುದು ಈ ಸಂಸ್ಕೃತಿಯಲ್ಲಿ ಕೆಲವರ ಹೆಸರು ಹೀಗಿರ್ತಿತ್ತು, ರಾಮದಾಸ, ಕೃಷ್ಣದಾಸ ಅಂತೆಲ್ಲ. ಅಂದರೆ ಜನ ತಮ್ಮನ್ನು ಪ್ರಜ್ಞಾಪೂರ್ವಕವಾಗಿ ದಾಸ ಅಂತಿದ್ರು. ಯಾಕಂದರೆ ಸಂತೋಷಭರಿತ ಮನಃಪೂರ್ವಕ ದಾಸ ಒಬ್ಬ ಅದ್ಭುತ ಮನುಷ್ಯ. ಬೇರೆಯವರಿಂದ ಗುಲಾಮರಾಗಿಸಲ್ಪಡೋದು ಬೇರೆ ವಿಷಯ. ಆದರೆ ಮನಃಪೂರ್ವಕವಾಗಿ ಜಗತ್ತಲ್ಲಿ ಅಗತ್ಯ ಇರುವುದನ್ನು ಮಾಡೋದಕ್ಕೆ ಸಿದ್ಧವಾಗಿರೋನು ಅದ್ಭುತವಾದ ದಾಸ ಅಲ್ವಾ? ನಾನು ಅಂಥವರಲ್ಲೊಬ್ಬ.